आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. क्रिकेट स्पर्धांना प्रारंभ. बसवज्योती फाउंडेशन शिवमुद्रा ग्रुपच्या वतीने आयोजन. सदलगा येथे बसवज्योती युथ फाउंडेशन आणि शिवमुद्रा ग्रुपच्या वतीने डे नाईट हाफ पिच क्रिकेट स्पर्धांना मोठ्या उत्साहात प्रारंभ झाला. दर्गा चौक मैदानावर आयोजित या स्पर्धेत प्रथम क्रमांक विजेत्यास 25,000 रुपये व ट्रॉफी देण्यात येणार आहे. तर द्वितीय क्रमांक पटकावणाऱ्या संघास 15,000 रुपये व ट्रॉफी, तर तृतीय क्रमांकास 10,000 रुपये व ट्रॉफी आणि चौथ्या क्रमांकास 5,000 रुपये व ट्रॉफी देण्यात येणार आहे. ही सर्व बक्षिसे बसवज्योती युथ फाउंडेशन यांच्याकडून देण्यात येणार आहेत. या स्पर्धेची सुरुवात बसवप्रसाद अण्णासाहेब जोल्ले यांच्या हस्ते श्रीफळ वाढवून करण्यात आली. यावेळी ट्रॉफीचे अनावरण करण्यात आले. या स्पर्धेला सीमा भागातील संघ मोठ्या प्रमाणात सहभागी झाले आहेत. स्पर्धेच्या उद्घाटन प्रसंगी दूधगंगा सहकारी साखर कारखान्याचे संचालक चेतन पाटील, अनिरुद्ध पाटील, श्री लक्ष्मीकांत हलप्पन्नावर, नगरसेवक बजरंगराव हनबर, राजू अमृत समन्नावर, शिरीष आडके, संजू पाटील, शुभम हनबर, रोहित संभोजे, महेश मांग व बसवज्योती युथ फाउंडेशन व शिवमुद्रा ग्रुपचे कार्यकर्ते यांच्यासह असंख्य क्रिकेट प्रेमी आणि नागरिक मोठ्या संख्येने उपस्थित होते. महानकर न्यूज साठी सदलगाहून प्रतीक कदम. क्रीडा इथं फार महत्त्वाचं याकंद्रे ನಾವು ಒಳ್ಳೆ ಆರೋಗ್ಯವನ್ನ ಕಾಪಾಡಬೇಕಂದ್ರೆ ನಾವು ಯಾವುದು ಒಂದು ಟೈಪ್ ಎಕ್ಸರ್ಸೈಸ್ ಇರಬಹುದು ಅಥವಾ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ. ನೀವು ಎಷ್ಟು ಆಸ್ತಿ ಅಂತಸ್ತೆಲ್ಲ ಮಾಡಿದ್ರು ಕೂಡ ನಿಮ್ಮ ಆರೋಗ್ಯ ಒಳ್ಳೇದಿರಲಿಲ್ಲ ಅಂದ್ರೆ ಅದಕ್ಕೆ ಏನು ಉಪಯೋಗ ಇಲ್ಲ. ಮತ್ತೆ ಇವತ್ತಿನ ಕಾಲದಲ್ಲಿ ಕ್ರೀಡೆ ಬಹಳ ಪ್ರಸಿದ್ಧ ಆಗಿದೆ, ಯಾಕಂದ್ರೆ ಮೀಡಿಯಾ ಇರೋದ್ರಿಂದ ಎಲ್ಲ ಬಹಳ ಪ್ರಸಿದ್ಧ ಆಗಿದೆ. ಆದ್ರೆ ಕ್ರೀಡೆಗೆ ಮಹತ್ವ ಬರೇ ಇವತ್ತಿನ ಕಾಲದಲ್ಲಿ ಅಷ್ಟೇ ಅಲ್ಲ, ಆದ್ರೆ ನಮ್ಮ ಇತಿಹಾಸನು ಕೂಡ ನೋಡಿದ್ರೆ ಕ್ರೀಡೆಗೆ ಬಹಳ ಮಹತ್ವ ಇದೆ. ಯಾಕಂದ್ರೆ ನಮ್ಮ ಭಾರತದೇ ಒಂದು ಇತಿಹಾಸ ನೋಡ್ರಿ, ಮಹಾಭಾರತ ಕಾಲದಲ್ಲೂ ಕೂಡ ಕ್ರೀಡೆಗೆ ಬಹಳ ಮಹತ್ವ ಕೊಟ್ಟಿದ್ರು. ನೀವು ನೋಡಿದ್ರೆ ಭೀಮಾ ಕುಸ್ತಿದಲ್ಲಿ ಪ್ರಸಿದ್ಧ ಇದ್ದ, ಅರ್ಜುನ ಬಿಲ್ಲುಬಾನ ಆಟದಲ್ಲಿ ಪ್ರಸಿದ್ಧ ಇದ್ದ, ಈ ತರ ಬೇರೆ ಬೇರೆ ಆಟದಲ್ಲಿ ಅವರು ಪ್ರಸಿದ್ಧ ಇದ್ರು. ಅದೇ ರೀತಿ ನೀವು ಗ್ರೀಸ್ ನೋಡಿದ್ರೆ ಅಲ್ಲಂತೂ ಕ್ರೀಡೆನೆ ಇದು ಧರ್ಮ ಅಂತ ತಿಳ್ಕೊತಾರೆ. ಆಮೇಲೆ ಅವರು ಒಲಿಂಪಿಕ್ಸ್ ಅನ್ನ ಪ್ರಾರಂಭ ಮಾಡಿದ್ರು. ಆಮೇಲೆ ರೋಮನ್ ಜನರು ಅದಕ್ಕೊಂದು ಪ್ರೊಫೆಷನಲ್ ಸ್ಟೇಟಸ್ ಕೊಟ್ರು. ಮತ್ತೆ ಇವತ್ತು ನೀವು ನಿಮ್ಮೆಲ್ಲರಿಗೂ ಗೊತ್ತಿದೆ ಕ್ರೀಡೆಯಿಂದ ನಮಗೆ ಬಹಳಷ್ಟು ಒಂದು ಒಳ್ಳೆಯ ಗುಣಗಳು ಸಿಗ್ತವೆ. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತದೆ, ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮಿ ಹುಟ್ಟುತ್ತದೆ. ಅದೇ ರೀತಿ ಟೀಮ್ ಸ್ಪಿರಿಟ್ ಇರ್ಬೋದು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇರ್ಬೋದು, ಇವೆಲ್ಲ ವಿಷಯಗಳನ್ನು ಕ್ರೀಡೆ ನಮಗೆ ಕಲಿಸ್ತದೆ. ಆಮೇಲೆ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ನಾವು ಜೊಲ್ಲೆ ಉದ್ಯೋಗ ಸಮೂಹ ವತಿಯಿಂದ ಸುಮಾರು 27 ವರ್ಷದಿಂದನೂ ಕೂಡ ಅಣ್ಣಾಸಾಹೇಬ್ ಜೊಲ್ಲೆಜಿ ಅವರೊಂದು ನೇತೃತ್ವ ಕೆಳಗಡೆ ಇಂಥ ಅನೇಕ ಕ್ರೀಡೆಗಳನ್ನು ಟೂರ್ನಮೆಂಟ್ಗಳನ್ನು ನಾವು ಸ್ಪಾನ್ಸರ್ ಮಾಡಿದ್ವಿ. ಮತ್ತು ನಮ್ಮ ಸಂಸ್ಥೆದಲ್ಲೂ ಕೂಡ ಭಾಳ ಒಂದು ದೊಡ್ಡ ದೊಡ್ಡ ಟೂರ್ನಮೆಂಟ್ಸನ್ನು ನಾವು ಆಯೋಜನೆ ಮಾಡಿದ್ದೀವಿ. ಯಾಕೆ ಅದು ಯಾಕೆ ಮಾಡಿದ್ವಿ ಅಂದರೆ ನಮ್ದೊಂದು ಉದ್ದೇಶ ಇದೆ. ಅದೇ